ನಾವು ಒಪ್ಕೊಳ್ತಾನೆ, ಇವತ್ತು ರೈತರು ಯಾವುದಕ್ಕೂ ಕಮ್ಮಿ ಇಲ್ಲ. ಆದ್ರೆ ನಾವು ರೈತನ ಮಗ ಆಗಿ ಬೋಧಿಸದೆ ಕೆರೆ ಮಣ್ಣನ್ನು ಹೂಳೆತ್ತುವ ಕೆಲಸಕ್ಕೆ ಬಂದಿಲ್ಲಾಗಿತ್ತು. ಆದ್ರೂ ನಾ ಮಾಡ್ತಾ ಇದ್ದೆ, ಹೂಳೆತ್ತದಲ್ಲ ನಮ್ ಗದ್ದೆಗೆ ಮಣ್ಣು ತುಂಬಿಕೊಳ್ಳಕ್ಕಾಗಿ. ಆ ಕೆಲಸನ ರಾತ್ರಿ 2:30 ಸರ್ ನೀವು ಆ ಫೋನಿಗೂ ಸ್ಪಂದಿಸಿದಾಗ ಮಾತಾಡಿದ್ರ ನನ್ನ ಕೈಯಲ್ಲಿ 2:30 ಗಂಟೆಗೆ ರಾತ್ರಿ ಬಂದು ಪೊಲೀಸರು ಬಂದ್ ಮಾಡಿದ್ರು. ಆದ ಅವಾಗ ತಕ್ಷಣ ಮಾರನೇ ದಿನ ನಿಮಗೆ ಫೋನ್ ಮಾಡಿದಾಗ ಫೋನ್ ಮಾಡಿ ಮತ್ತೆ PSI ಫೋನ್ ಮಾಡಿ ಮತ್ತೆ ಹೊಡ್ಕೊಳಪ್ಪ ಅಂತ ನೀವು ಹೇಳಿದ್ರಿ ಸರ್. ಅದ್ರ ನಂತರ ಸುಧಾಕರ್ ನಾಯ್ಕ ಈಗ BJP ಸೇರ್ಪಡೆ ಆಗಿದಾರ, ಅವರು 165ನೇ ಸರ್ವೆ ನಂಬರ್ ಕೆರೆಯಲ್ಲಿ ನಮ್ ಬೂತರ ಅಜ್ಜಣೆ ಗ್ರಾಮ ಆ ಕೆರೆಯಲ್ಲಿ ಹೂಳೆ ತೋಗತ. ಅವಾಗ ಬಂದ್ ಮಾಡಿದ್ರು, ಮಾಡ್ಬಾಡ್ರಪ್ಪ ಮಣ್ಣು ಹೊಳಿಬಾಡ್ರೆ ಹಾಗೆ ನಮ್ ಜಾಗ ಅಂತ ಹೇಳಿ. ಆದ್ರೆ ಅವ್ರ ಆ ಕೆರೆಯಲ್ಲಿ ಬಾವಿ ಮಣ್ಣು ಬಾವಿ ಹೊಡ್ಕೋಬಹುದು, ನಾವು ಮಣ್ಣು ಹೊಡೆಯಂಗಿಲ್ವಾ? ಅದಕ್ಕೆಲ್ಲ ಇದು ತೊಂದರೆ ಅಲ್ಲ ಸರ್, ಅದಕ್ಕೆಲ್ಲ ಇದು ತೊಂದರೆ ಅಲ್ಲ ಸರ್. ನಮಸ್ಕಾರ ಸರ್. ಚುನಾವಣೆ ಬಗ್ಗೆ ಹೆಬ್ಬಾರ್ ಸರ್ಗೆ ನಮಸ್ಕಾರ. ನಾವು ಯಾವಾಗ BJP ಅಭಿಮಾನಿಗಳು. ನನ್ನ ಮಗನಿಗೆ, ನಮ್ಮ ಮಗ ಬೆಂಗಳೂರಲ್ಲಿ ಕೆಇಬಿಯಲ್ಲಿದ್ದಾನೆ, ಸೆಕ್ಷನ್ ಆಫೀಸರ್ ಇದ್ದಾನೆ. ಅವನಿಗೆ ಅವನ ಜನರಲ್ ಇದರಲ್ಲಿ ಅವನಿಗೆ ಹೋದ್ಸಲ ಟ್ರಾನ್ಸ್ಫರ್ ಆಯ್ತು. ಆದ್ರೆ ಸಾಹೇಬ್ರು ನಮ್ಗೆ ಇಲ್ಲಿ ಜಾಯಿನ್ ಮಾಡ್ಸ್ಕೊಳಕ್ ಆಗ್ಲಿಲ್ಲ ಏನೋ ಕಾರಣದಿಂದ. ಅದಕ್ಕೆ ಸ್ವಲ್ಪ ಉತ್ತರ ಕೊಡ್ತಾ ಹೇಳ್ಬೋದು. ಮುಂದಿನ ಸರಿ ಮುಂದಿನ ಸರಿ ಕರ್ಕೊಂಡ್ರೆ ಹೇಳ್ರಿ ಅದು ಅವ ಲೋಕಲ್ ಬರ್ತದಲ್ರಿ, ಲೋಕಲ್ ಬರ್ತದ, ಲೋಕಲ್ ಆಗಿರ್ತದಲ್ಲ. ಏನ್ ಬೇರೆ ಊರ ನಾವ, ಇದೇ ಊರ ಅವನ ತಾನೆ. ಮಾಹಿತಿ ಉಸ್ತುವಾರಿ ಒಂದು ಸಹಿ ಬೇಕಾಯ್ತು ಅಂತ ಕ್ಯಾನ್ಸಲ್ ಮಾಡ್ರಿ. ಯಾರಿ ಮಾಹಿತಿ ಇಲ್ಲ ಇತ್ತು, ಅಪಾಯಿಂಟ್ಮೆಂಟ್ ಆಗಿತ್ತಲ್ಲ, ಜಾಯಿನ್ ಆಗೋದೊಂದ್ ಬಾಕಿ ಇತ್ತಲ್ಲ, ಸೆಂಟ್ರಲ್ ಇಂದ ಆಗಿತ್ತು. ನೀವ್ ಅದನ್ನ ಈ ಕಾರ್ಯಕರ್ತ ಸಭೆಗೆ ಹೇಳಂಗಿಲ್ಲ ಅಂತಾರಲ್ಲ, ಯಾಕೆ ಅಲ್ರಿ? ನೀವ್ ಅಭಿಮಾನ ಐತಿ ಅಂತ ಹೇಳ್ತೀವಿ, ಹಿಂಗೆಲ್ಲ ಮಾಡೋದಲ್ಲ. ನೀವ್ ಇಂತ ನೀ ಕಾರ್ಯಕರ್ತ ಸಭೆ ಹೇಳಕಲ್ಲ ಅಂತ ಉತ್ತರ ಕೊಟ್ಟಿರಲ್ಲ. ಸಮಂಜಸ ಉತ್ತರ ಅಲ್ಲ, ಅದು ಸಮಂಜಸ ಉತ್ತರ ಕೊಡಕ್ ಆಗಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಂತದಲ್ಲ ಅಲ್ರಿ? ಕಾರ್ಯಕರ್ತರ ಸಭೆಗ ಒಂದು ಸಮಂಜಸ ಉತ್ತರ ಕೊಡಕ್ ಆಗಲ್ಲ ಅಂತಿರಲ್ಲ. ಈಗ ಉತ್ತರ ಕೊಡಲ್ಲ ಅಂದ್ರೆ ಯಾವಾಗ ಉತ್ತರ ಕೊಡೋದದು ಅಲ್ರಿ? ಈಗ ಆಗಿದ್ದದು ಒಂದ್ ವರ್ಷದ ಹಿಂದಾಗಿದ್ದು. ಇಂಥವ್ ಎಲ್ಲ ಬೇರೆ ಯಾರವ್ರ ಆದ್ರೂ ಹಂಗ ಸೇಸ ಕೊಡಲ್ಲ ಅಂತ ಆತಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.